हाई गाइस नमस्ते वेलकम टू मई चैनल टेक प्रो कन्नड नानु निम्म संदीप शेट्टी टेक न्यूज एपिसोड 506 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ಕ್ವೆಶ್ಚನ್ ಕೇಳ್ತೀನಿ ಎಷ್ಟು ಜನ ಟ್ರೂ ವೈರ್ಲೆಸ್ ಬಡ್ಸ್ ನ ಯೂಸ್ ಮಾಡ್ತಿದ್ರು ಹಾಗೆ ಬಂದ್ಬಿಟ್ಟು ಯಾವ ಕಂಪನಿ ಬಡ್ಸ್ ಯೂಸ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕೆಂದ್ರೆ ಒಂದು ರಿಲೇಟೆಡ್ ನ್ಯೂಸ್ ಇದೆ ಅದಕ್ಕೋಸ್ಕರ ನಿಮಗೆ ಈ ಒಂದು ಕ್ವೆಶ್ಚನ್ ಕೇಳ್ತಾ ಇದೀನಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಕ್ಯಾಮ್ ಇಂದ ಒಂದು ದೊಡ್ಡ ಸ್ಕ್ಯಾಮ್ ಆದ್ರೆ ನಡೀತಾ ಇದೆ ಅದು ಕೂಡ ತುಂಬಾ ವೆರೈಟಿ ಆಗಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾನೇ ಡಿಫರೆಂಟ್ ಆಗಿದೆ ಆದಷ್ಟು ಈ ಒಂದು ಸ್ಕ್ಯಾಮ್ ಇಂದ ಎಲ್ಲರೂ ಕೂಡ ಹುಷಾರಾಗಿರಿ ಈ ಒಂದು ಸ್ಕ್ಯಾಮ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ನಿಮಗೆ ಒಂದು ಫೋನ್ ಬರುತ್ತೆ ಒಂದು ಕಾಲ್ ಬರುತ್ತೆ ಆ ಒಂದು ಕಾಲ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ರಮ್ಮಿಯಲ್ಲಿ ಈ ರೀತಿಯಾಗಿ ದುಡ್ಡು ಗೆದ್ದಿದ್ದೀರಾ 1 ಲಕ್ಷ ರೂಪಾಯಿ ದುಡ್ಡು ಗೆದ್ದಿದ್ದೀರಾ ಈ ಒಂದು ದುಡ್ಡನ್ನ ನೀವು ವಿಡ್ರಾಲ್ ಮಾಡ್ಕೋಬೇಕು ಅಂದ್ರೆ ನಿಮಗೊಂದು ಮೆಸೇಜ್ ಕಳಿಸ್ತೀವಿ ಅದರಲ್ಲೊಂದು ಲಿಂಕ್ ಇರುತ್ತೆ ಆ ಲಿಂಕ್ ನ ಓಪನ್ ಮಾಡಿ ನಿಮ್ ದುಡ್ಡು ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಆದ್ರೆ ಹೇಳ್ತಾರೆ ಹೇಳಿದ ತಕ್ಷಣ ಕಾಲ್ ಕಟ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ ನೀವೇನು ಕೂಡ ಮಾತಾಡಂಗೂ ಕೂಡ ಇರೋದಿಲ್ಲ ಇಮಿಡಿಯೇಟ್ ಆಗಿ ನಿಮಗೊಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಈ ರೀತಿಯಾಗಿ ಒಂದು ಮೆಸೇಜ್ ಬರುತ್ತೆ 1 ಲಕ್ಷ ರೂಪಾಯಿ ದುಡ್ಡು ಗೆದ್ದಿದ್ದೀರಾ ಅಂತೇಳಿ ಕೆಳಗಡೆ ನಿಮಗೆ ಒಂದು ಲಿಂಕ್ ಕೂಡ ಇರುತ್ತೆ ಆ ಒಂದು ಲಿಂಕ್ ನ ನೀವೇನಾದ್ರೂ ಓಪನ್ ಮಾಡಿದೀರಾ ಅಂದ್ರೆ ನಿಮ್ ಕತೆ ಮುಗಿಯುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಮೊಬೈಲ್ ಕಂಪ್ಲೀಟ್ ಆಗಿ ಹ್ಯಾಕ್ ಆಗ್ಬಿಡುತ್ತೆ ನೀವೇನ್ ಮಾಡಿದ್ರು ಕೂಡ ಹ್ಯಾಕರ್ಸ್ ಗೆ ಗೊತ್ತಾಗುತ್ತೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ನನಗೆ ಈ ಒಂದು ಸ್ಕ್ಯಾಮ್ 2 ಸಲ ಆಗಿದೆ ಈ ತರ ಮೆಸೇಜ್ 2 ಸಲ ಬಂದಿದೆ ನಾನು ಅದನ್ನ ಓಪನ್ ಮಾಡೋದಿಕ್ಕಾದ್ರೆ ಹೋಗಿಲ್ಲ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೂ ಕೂಡ ತುಂಬಾ ಜನಕ್ಕೆ ಈ ರೀತಿಯಾಗಿ ಮೆಸೇಜಸ್ ಆದ್ರೆ ಬಂದಿದೆ ನಿಮ್ಮ ಹುಷಾರಲ್ಲಿ ನೀವಿದ್ರೆ ಏನು ಕೂಡ ಆಗೋದಿಲ್ಲ ನೀವೇನಾದ್ರೂ ಆಸೆ ಪಟ್ಟು ಆ ಒಂದು ಲಿಂಕ್ ನ ಓಪನ್ ಮಾಡಿ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಏನಾದ್ರೂ ಆ ಲಿಂಕ್ ನ ಓಪನ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ ಸೊ ಈ ರೀತಿಯಾಗಿ ಸ್ಕ್ಯಾಮ್ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೂ ಕೂಡ ತಿಳಿಸಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಅವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ 1 ಲಕ್ಷ ರೂಪಾಯಿ ದುಡ್ಡು ಗೆದ್ದಿದ್ದೀನಂತೆ ಅಂತ ಹೇಳ್ಬಿಟ್ಟು ಆ ಲಿಂಕ್ ನ ಓಪನ್ ಮಾಡ್ಬಿಡ್ತಾರೆ ಅವಾಗ ಅವ್ರಿಗೂ ಕೂಡ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಸೊ ಈ ತರ ನೀವು ಯಾವ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂತೀರಲ್ಲೋ ಗೊತ್ತಿಲ್ಲ ಆದ್ರೆ ಈ ತರ ಸ್ಕ್ಯಾಮ್ ಆದಾಗ ಆದಷ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಈ ಒಂದು ಸ್ಕ್ಯಾಮ್ ಬಗ್ಗೆ ತಿಳಿಸಿ ಅವಾಗ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಇಮಿಡಿಯೇಟ್ ಆಗಿ ಅವ್ರಿಗೂ ಕೂಡ ಈ ರೀತಿಯಾಗಿ ಏನಾದ್ರೂ ಮೆಸೇಜ್ ಬಂತು ಅಂದ್ರೆ ಅವಾಗ ನಿಮ್ಮನ್ನೇ ನೆನೆಸ್ಕೊಂತಾರೆ ನೋಡಪ್ಪ ಅವ್ನು ಹೇಳ್ದ ನನಗೆ ಈ ರೀತಿಯಾಗಿ ಮೆಸೇಜ್ ಬಂತು ಅಂತ ಹೇಳ್ಬಿಟ್ಟು ನಿಮ್ಮನ್ನೇ ಅವರು ನೆನೆಸ್ಕೊಂತಾರೆ ಆದಷ್ಟು ಈ ಒಂದು ಸ್ಕ್ಯಾಮ್ ಬಗ್ಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೂ ಕೂಡ ತಿಳಿಸಿ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ ವಾಟ್ಸ್ಆಪ್ ಅವರು ಇವತ್ತಿಂದ ಒಂದೆರಡು ಹೊಸ ಫೀಚರ್ಸ್ ನ ವಾಟ್ಸ್ಆಪ್ ಅಲ್ಲಿ ಆಡ್ ಮಾಡಿದ್ದಾರೆ ಈ ಒಂದು ಫೀಚರ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಯಾವ್ದಪ್ಪ ಅದು ಫೀಚರ್ ಅಂದ್ರೆ ಮೊದಲನೇದ್ ಬಂದ್ಬಿಟ್ಟು ಇವಾಗ ನಾರ್ಮಲ್ ಆಗಿ ನಾವು ಯಾರಾದ್ರೂ ಫೋಟೋಸ್ ಆಗಿ ಬಂದ್ಬಿಟ್ಟು ವಿಡಿಯೋಸ್ ನ ಸೆಂಡ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ 30 ಇರುತ್ತೆ ಅಂದ್ರೆ 30 ಮೇಲೆ ಮತ್ತೆ ನಾವು ಸೆಂಡ್ ಮಾಡೋದಿಕ್ಕಾದ್ರೆ ಬರೋದಿಲ್ಲ ಸೊ ಫಸ್ಟ್ ನೀವು 30 ಸೆಂಡ್ ಮಾಡಿದ್ದಾದ್ಮೇಲೆ ಮತ್ತೆ ನೀವು ಸೆಲೆಕ್ಟ್ ಮಾಡಿ ಕಳಿಸಬೇಕಾಗಿತ್ತು ಇವಾಗ ನಿಮಗೆ ಈ ಒಂದು ನಂಬರ್ ನ ಜಾಸ್ತಿ ಮಾಡಿದ್ದಾರೆ 100 ಮಾಡಿದ್ದಾರೆ ಇನ್ಮೇಲಿಂದ ನೀವು ಡೈರೆಕ್ಟ್ ಆಗಿ 100 ಫೋಟೋಸ್ ಆಗಿ ಬಂದ್ಬಿಟ್ಟು ವಿಡಿಯೋಸ್ ನ ಡೈರೆಕ್ಟ್ ಆಗಿ ಶೇರ್ ಮಾಡಬಹುದು ಹಾಗೆ ಬಂದ್ಬಿಟ್ಟು ಇವಾಗ ಡಾಕ್ಯುಮೆಂಟ್ ನ ನಾವು ಫಾರ್ವರ್ಡ್ ಮಾಡ್ತಾ ಇದೀವಿ ಕಳಿಸ್ತಿದೀವಿ ಅಂದಾಗ ನಾವೇನು ಕೂಡ ಟೆಕ್ಸ್ಟ್ ಹಾಕೋದಿಕ್ಕಾದ್ರೆ ಹಾಕ್ತಾ ಇರಲಿಲ್ಲ ಕ್ಯಾಪ್ಷನ್ ಹಾಕೋದಿಕ್ಕಾಗ್ತಾ ಇರಲಿಲ್ಲ ಇವಾಗ ನೀವು ಕ್ಯಾಪ್ಷನ್ ಹಾಕ್ಬಿಟ್ಟು ನಾವೊಂದು ಡಾಕ್ಯುಮೆಂಟ್ ಆದ್ರೆ ಕಳಿಸಬಹುದು 2 ಫೀಚರ್ನ ಇವಾಗ ವಾಟ್ಸ್ಆಪ್ ಅಲ್ಲಿ ಆಡ್ ಮಾಡಿದ್ದಾರೆ ಯಾರಾದ್ರೂ ಈ ಒಂದು ಫೀಚರ್ಸ್ ನ ಯೂಸ್ ಮಾಡಬೇಕು ಅಂತ ಇದ್ರೆ ಒಂದ್ಸಲ ವಾಟ್ಸ್ಆಪ್ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಫೀಚರ್ಸ್ ಆದ್ರೆ ಬಂದಿರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋರೋಲಾ ಇಂದ ಮೋಟೋರೇಸರ್ 2023 ಈ ಒಂದು ಫೋಲ್ಡಬಲ್ ಫೋನ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ ಈ ಒಂದು ಫೋಲ್ಡಬಲ್ ಫೋನ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಪ್ರೋಟೋಟೈಪ್ಸ್ ಆದ್ರೆ ಹೊರಗೆ ಬರ್ತಾ ಇದೆ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಫೋಲ್ಡಬಲ್ ಫೋನ್ ನಿಮಗೆ ಯಾವ ರೀತಿ ಇರುತ್ತೆ ಅಂದ್ರೆ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡ್ತಾರಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಝಡ್ ಫ್ಲಿಪ್ ಆಗಿ ಬಂದ್ಬಿಟ್ಟು ಓಪೋ ಫೈಂಡ್ N2 ಫ್ಲಿಪ್ ಸೇಮ್ ಇದೇ ಮೆಕಾನಿಸಮ್ ಇಂದ ಈ ಒಂದು ಫೋಲ್ಡಬಲ್ ಫೋನ್ ಕೂಡ ಬರುತ್ತೆ ನಿಮಗೆ ಫೋಲ್ಡಬಲ್ ಫೋನ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಪ್ರೈಸ್ ಮಾತ್ರ ವಿಪರೀತ ಇರುತ್ತೆ ಅಂತಾನೆ ಹೇಳ್ಬೋದು ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರೆ ಈ ಫೋಲ್ಡಬಲ್ ಫೋನ್ಸ್ ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಆದ್ರೆ ಈ ವರ್ಷ ಲಾಂಚ್ ಮಾಡ್ತಾ ಇರೋ ಫೋಲ್ಡಬಲ್ ಫೋನ್ಸ್ ಅಲ್ಲಿ ಮೇಜರ್ ಆಗಿ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ನಮಗೆ ಔಟರ್ ಡಿಸ್ಪ್ಲೇ ಏನಿರುತ್ತಲ್ಲ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದಿರಲ್ಲ ಇಷ್ಟು ದೊಡ್ಡ ಡಿಸ್ಪ್ಲೇ ಆದ್ರೆ ಇರುತ್ತೆ ಅಂದ್ರೆ ಕ್ಯಾಮ್ರಾ ಮಧ್ಯದಲ್ಲೂ ಕೂಡ ಇವರು ಡಿಸ್ಪ್ಲೇ ಆದ್ರೆ ಯೂಸ್ ಮಾಡ್ತಿದ್ದಾರೆ 3.6 ಇಂಚ್ ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇವತ್ತಿನವರೆಗೂ ಮ್ಯಾಕ್ಸಿಮಮ್ ಅಂದ್ರೆ ರೀಸೆಂಟ್ ಆಗಿ ನಮಗೆ ಓಪೋ ಕಂಪನಿಯವರು ಲಾಂಚ್ ಮಾಡಿದ್ರಲ್ಲ ಓಪೋ ಫೈಂಡ್ N2 ಫ್ಲಿಪ್ ಇದರಲ್ಲಿ 3.2 ಇಂಚ್ ಡಿಸ್ಪ್ಲೇ ಇರುತ್ತೆ ಆದ್ರೆ ಮೋಟೋರೋಲಾ ಅವರು ಲಾಂಚ್ ಮಾಡ್ತಾ ಇರೋ ಫೋಲ್ಡಬಲ್ ಫೋನ್ ಅಲ್ಲಿ 3.6 ಇಂಚ್ ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇವಾಗ ಔಟರ್ ಡಿಸ್ಪ್ಲೇ ತುಂಬಾ ದೊಡ್ಡದಾಗಿತ್ತು ಅಂದ್ರೆ ನಾವೊಂದು ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಯಾಕಂದ್ರೆ ಹೈಪ್ ಕೂಡ ಅದೇ ರೀತಿ ಇದೆ ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾಗಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ ಸೊ ನೋಡೋಣಂತೆ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರೆ ಈ ಫೋಲ್ಡಬಲ್ ಫೋನ್ಸ್ ಗೂ ಕೂಡ ತುಂಬಾ ಒಳ್ಳೆ ಸೇಲ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ನನಗೆ ಅನ್ನಿಸ್ತಂಗೆ ಒಂದು 80,000 ದಾಟಿಸ್ತಾರೆ 1 ಲಕ್ಷ ದಾಟಿಸೋದ್ರು ಕೂಡ ಆಶ್ಚರ್ಯ
SBI ಬ್ಯಾಂಕ್ ಆಗಿ ಬಂದ್ಬಿಟ್ಟು ICICI ಬ್ಯಾಂಕ್. ಸೊ ಈ ಒಂದು ಬ್ಯಾಂಕ್ಸ್ ಗೆ ಈ ಒಂದು ಫೀಚರ್ ಆದ್ರೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಸಿಂಗಾಪುರ್ ಹೋದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕಂತೇನಿಲ್ಲ, ಡೈರೆಕ್ಟ್ ಆಗಿ ನೀವು UPI ಟ್ರಾನ್ಸಾಕ್ಷನ್ ಆದ್ರೆ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೌಂಟರ್ ಪಾಯಿಂಟ್ ಇಂದ ಕೌಂಟರ್ ಪಾಯಿಂಟ್ ಅವರು ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ವಿಪರೀತವಾಗಿ TWS ಬಟ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ 2021ಕ್ಕೆ ಕಂಪೇರ್ ಮಾಡಿದ್ರೆ 2022ರಲ್ಲಿ ಮಾರ್ಕೆಟ್ ಶೇರ್ ನೋಡ್ಕೊಂಡ್ರೆ 85% ಇನ್ಕ್ರೀಸ್ ಆಗಿದೆ. ಅದರಲ್ಲಿ 80% ಬಂದ್ಬಿಟ್ಟು ನಮ್ಮ ಇಂಡಿಯನ್ ಮಾರ್ಕೆಟ್ ಶೇರ್ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯನ್ ಬ್ರ್ಯಾಂಡ್ಸ್ ಇರುತ್ತಲ್ಲ ಈ ಕಂಪನಿಗೆ ಸಂಬಂಧಪಟ್ಟ ಬಟ್ಸ್ ನೇ ತುಂಬಾ ಜನ ಪರ್ಚೇಸ್ ಮಾಡ್ತಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಬೋಟ್, ನಾಯ್ಸ್, ಬೋಲ್ಟ್ ಹಾಗೆ ಬಂದ್ಬಿಟ್ಟು ಮೀವಿ, ಪೀಟ್ರಾನ್. ಸೊ ಈ ರೀತಿಯಾಗಿ ತುಂಬಾ ಜನ ಈ ಬ್ರ್ಯಾಂಡ್ಸ್ ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ನ ತುಂಬಾ ಜನ ಪರ್ಚೇಸ್ ಮಾಡ್ತಿದ್ದಾರೆ. ಇನ್ನ 20% ನೋಡ್ಕೊಂಡ್ರೆ ನಮಗೆ ಚೈನೀಸ್ ಬ್ರ್ಯಾಂಡ್ಸ್ ಏನಿರುತ್ತಲ್ಲ ರಿಯಲ್ಮಿ ಆಗಿರ್ಬೋದು, ಓಪೋ, ವಿವೋ. ಸೊ ಈ ಕಂಪನಿಗೆ ಸಂಬಂಧಪಟ್ಟ ಬಟ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ನಿಮಗೆ ಒಂದು ಕ್ವಶನ್ ಕೇಳಿದ್ದು, ಯಾವ ಕಂಪನಿ ಬಟ್ಸ್ ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತೇಳಿ. ತುಂಬಾ ಚೇಂಜಸ್ ಅಂತಾನೆ ಹೇಳ್ಬೋದು. ಸೊ ಪ್ರತಿ ವರ್ಷನೂ ಕೂಡ ಡೇ ಬೈ ಡೇ ನೋಡ್ಕೊಂಡ್ರೆ ನಮಗೆ ತುಂಬಾ ಮಟ್ಟಿಗೆ ಇನ್ಕ್ರೀಸ್ ಆದ್ರೆ ಆಗ್ತಾ ಇದೆ. ಇದೇ ರೀತಿ ಗ್ರಾಫ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಮ್ಮ ಇಂಡಿಯಾಗೂ ಕೂಡ ತುಂಬಾ ಒಳ್ಳೇದಾಗುತ್ತೆ ಅಂತಾನೆ ಹೇಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸಾಫ್ಟ್ ಗ್ರಿಡ್ ಕಂಪ್ಯೂಟರ್ಸ್. ಇದು ಬಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಕಂಪನಿ ಅಂತಾನೆ ಹೇಳ್ಬೋದು. ಈ ಒಂದು ಕಂಪನಿಯಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ, ತಾನ್ವಿ ಅಂತೇಳಿ. ಈ ಹುಡುಗಿ ಏನ್ ಮಾಡಿದ್ದಾಳೆ ಅಂದ್ರೆ ಲಿಂಕ್ಡ್ಇನ್ ಆಪ್ ಅಲ್ಲಿ ಅವಳು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಾಳೆ. ಈ ಒಂದು ಕಂಪನಿಯಲ್ಲಿ ಮೇಜರ್ ಆಗಿ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ನಾರ್ಮಲ್ ಆಗಿ ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ನಮಗೊಂದು ಟೈಮ್ ಇರುತ್ತೆ, 9 to 5, 10 to 5. ಸೊ ಈ ರೀತಿಯಾಗಿ ಟೈಮ್ ಇರುತ್ತೆ. 5 ಗಂಟೆ ಮೇಲೆ ನಮಗೆ ಕೆಲಸ ಆದ್ರೆ ಇರೋದಿಲ್ಲ, ನಾವು ಮನೆಗಾದ್ರೆ ಬರ್ಬೋದು. ಆದ್ರೆ ಈ ಒಂದು ಕಂಪನಿಯಲ್ಲಿ ಏನಾಗುತ್ತೆ ಅಂದ್ರೆ 5 ಗಂಟೆ ಆಗೋದಕ್ಕಿಂತ 10 ನಿಮಿಷ ಮುಂಚೆನೆ ಒಂದು ಡಿಸ್ಪ್ಲೇ ಮೇಲೆ ಒಂದು ನೋಟಿಫಿಕೇಶನ್ ಆದ್ರೆ ಬರುತ್ತೆ. ಇನ್ 10 ನಿಮಿಷದಲ್ಲಿ ಶಟ್ ಡೌನ್ ಆಗುತ್ತೆ ಈ ಒಂದು ಸಿಸ್ಟಮ್. ಅಷ್ಟರೊಳಗೆ ಬೇಗ ವರ್ಕ್ ಕಂಪ್ಲೀಟ್ ಮಾಡ್ಕೊಡಿ, ಹಾಗೆ ಬೇಗ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಆದ್ರೆ ಬರುತ್ತೆ. ಸೊ ಈ ಒಂದು ಫೀಚರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಹುಡುಗಿ ಆದ್ರೆ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇವರು ಟೈಮ್ ಟು ಟೈಮ್ ವರ್ಕ್ ಆದ್ರೆ ಮಾಡಿಸ್ತಾ ಇದ್ದಾರೆ. ಇವಾಗ 9 ಗಂಟೆಗೆ ಬಂದ್ರು ಅಂದ್ರೆ ಕರೆಕ್ಟ್ 5 ಗಂಟೆಗೆ ಅವರು ಮನೆಗಾದ್ರೆ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ನೋಟಿಫಿಕೇಶನ್ ಆದ್ರೆ ಬರ್ತಾ ಇರುತ್ತೆ. 5 ಗಂಟೆ ಆದ ತಕ್ಷಣ ಶಟ್ ಡೌನ್ ಆದ್ರೆ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗ್ಬಿಡುತ್ತೆ. ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ರು ಕೂಡ ಆ ವರ್ಕ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನೀವು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಈ ಒಂದು ಕಂಪ್ಯೂಟರ್ ಆದ್ರೆ ಹೇಳುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಕಂಪನಿಯವರು ಕೂಡ ಈ ಒಂದು ಫೀಚರ್ ನ ತಂದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗಿ. ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಫೋನ್ ಪೇ ಇಂದ. ಫೋನ್ ಪೇ ನ ನಾವೆಲ್ಲರೂ ಕೂಡ ನಾರ್ಮಲ್ ಆಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಇವಾಗ ನಾರ್ಮಲ್ ಆಗಿ ನಾವು ಯಾವ್ದಾದ್ರು ಅಂಗಡಿಯಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ದಾದ್ಮೇಲೆ ನಾವೇನಾದ್ರೂ ಪೇಮೆಂಟ್ ಮಾಡಿದ್ರೆ ನಿಮಗೊಂದು ಸೌಂಡ್ ಆದ್ರೆ ಕೇಳಿಸ್ತಾ ಇರುತ್ತೆ. ಈ ರಿಸೀವ್ ದಿ ಪೇಮೆಂಟ್ ಆಫ್ ಅಂತ ಹೇಳ್ಬಿಟ್ಟು ಒಂದು ಸೌಂಡ್ ಆದ್ರೆ ಬರುತ್ತೆ. ಪೇಟಿಎಂ ಸೌಂಡ್ ಬಾಕ್ಸ್ ಇಂದ ಈ ಒಂದು ಸೌಂಡ್ ಆದ್ರೆ ಬರ್ತಾ ಇತ್ತು. ಇವಾಗ ಫೋನ್ ಪೇ ಅವರು ಕೂಡ ಈ ಒಂದು ಸೌಂಡ್ ಬಾಕ್ಸ್ ನ ಲಾಂಚ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಾವು ಟೆಕ್ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಇವಾಗ ಇವರೇನ್ ಹೇಳ್ತಿದ್ದಾರೆ ಅಂದ್ರೆ 6 ತಿಂಗಳಲ್ಲಿ ಹತ್ತತ್ರ 20 ಲಕ್ಷ ಸ್ಪೀಕರ್ಸ್ ನ ಸೇಲ್ ಮಾಡಿದೀವಿ. ಅದು ಕೂಡ 16,000 ಪಿನ್ ಕೋಡ್ ಅಲ್ಲಿ ಈ ಒಂದು ಸ್ಪೀಕರ್ಸ್ ನ ಸೇಲ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಇದಕ್ಕೆ ನಾವು ಪ್ರತಿ ತಿಂಗಳು ರೆಂಟ್ ಆದ್ರೆ ಕೊಡಬೇಕಾಗುತ್ತೆ. 120 ರೂಪಾಯಿನ 140 ರೂಪಾಯಿನ ಇವರು ಚಾರ್ಜ್ ಆದ್ರೆ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ಈ ಒಂದು ಬಾಕ್ಸಸ್ ಇಂದ 75 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ಪ್ರತಿ ತಿಂಗಳು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಮರ್ಚೆಂಟ್ಸ್ ಕೂಡ ನೀವು ಒಂದು ಸ್ಪೀಕರ್ಸ್ ಆದ್ರೆ ಪರ್ಚೇಸ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ಆಯ್ತು ಅಂದ್ರೆ ನಮಗೆ ಗೂಗಲ್ ಕಂಪನಿಯವರು ಕೂಡ ಇದೇ ರೀತಿ ಒಂದು ಸ್ಪೀಕರ್ ನ ಲಾಂಚ್ ಮಾಡ್ತಾರೆ. ಇದರಿಂದ ಅವರಿಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಸ್ಪೀಕರ್ ನ ಇವರು ಏನ್ ಕೊಡ್ತಾರಲ್ಲ ಅಂಗಡಿಗೆ, ಅವರು ಪ್ರತಿ ತಿಂಗಳು ಈ ಒಂದು ಸ್ಪೀಕರ್ ಗೆ ಬಾಡಿಗೆ ಕಟ್ಟಬೇಕಾಗುತ್ತೆ. ಅಂದ್ರೆ 120 ರೂಪಾಯಿ 140 ರೂಪಾಯಿ. ಸೊ ಈ ರೀತಿಯಾಗಿ ಬಾಡಿಗೆ ಆದ್ರೆ ಪೇ ಮಾಡಬೇಕಾಗುತ್ತೆ. ಅದರಿಂದ ಅವರಿಗೆ ತುಂಬಾ ಚೆನ್ನಾಗಿ ದುಡ್ಡು ಆದ್ರೆ ಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಸ್ಪೀಕರ್ಸ್ ನ ಲಾಂಚ್ ಮಾಡ್ತೀವಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಲ್ಲಿಯಿಂದ, ಡೆಲ್ಲಿಯಲ್ಲಿ ಓಲಾ ಉಬರ್ ಹಾಗೆ ಬಂದ್ಬಿಟ್ಟು ರಾಪಿಡೊ. ಸೊ ಈ ಒಂದು ಕಂಪನೀಸ್ ಗೆ ಸಂಬಂಧಪಟ್ಟ ಬೈಕ್ ಟ್ಯಾಕ್ಸಿಸ್ ಏನಿರುತ್ತಲ್ಲ ಈ ಒಂದು ಬೈಕ್ ಟ್ಯಾಕ್ಸಿಸ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ಬೈಕ್ ಟ್ಯಾಕ್ಸಿ ಅಂದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ, ಇವಾಗ ನಾರ್ಮಲ್ ಆಗಿ ನಾವು ಒಂದು ಟ್ಯಾಕ್ಸಿನ ಬುಕ್ ಮಾಡ್ಕೊಂಡ್ರೆ ಕಾರ್ ಬರುತ್ತಲ್ಲ, ಸೇಮ್ ಅದೇ ರೀತಿ ಬೈಕ್ ಬರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಟ್ರಾಫಿಕ್ ತುಂಬಾನೇ ಇರುತ್ತೆ, ಬರೀ ಒಂದ್ ಕಾರಲ್ಲಿ ನಾವು ಒಬ್ಬರೇ ಹೋಗೋದಿಕ್ಕಾಗೋದಿಲ್ಲ, ನಮಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಅಂತ ಟೈಮಲ್ಲಿ ತುಂಬಾ ಜನ ಈ ಒಂದು ಬೈಕ್ ಟ್ಯಾಕ್ಸಿಸ್ ನ ಯೂಸ್ ಮಾಡ್ಕೊಂತಾರೆ. ಇವಾಗ ಈ ಸರ್ವಿಸ್ ನ ಬ್ಯಾನ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ಇವಾಗ ಇದನ್ನ ತುಂಬಾ ಜನ ಮಿಸ್ ಯೂಸ್ ಮಾಡ್ಕೊತಾ ಇದಾರೆ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊತಾ ಇಲ್ಲ. ಓಲಾದಲ್ಲಿ ಹಾಗೆ ಬಂದ್ಬಿಟ್ಟು ಊಬರ್ ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇರೋದಿಲ್ಲ, ಆದ್ರೆ ಹೊರಗಡೆ ನೋಡ್ಕೊಂಡ್ರೆ ನಾವು ಓಲಾದಲ್ಲಿ ಕೆಲಸ ಮಾಡ್ತೀವಿ, ಊಬರ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಇವರು ಮಿಸ್ ಯೂಸ್ ಮಾಡ್ತಿದ್ದಾರೆ, ಹಾಗೆ ಬಂದ್ಬಿಟ್ಟು ಮಿಸ್ ಗೈಡ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಈ ಒಂದು ಸರ್ವಿಸ್ ನ ಇವಾಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಸೊ ಇದು ಒಂದ್ ಕಡೆ ಒಳ್ಳೇದು, ಒಂದ್ ಕಡೆ ಕೆಟ್ಟದಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಡೆಲ್ಲಿಯಲ್ಲೆಲ್ಲ ನೋಡ್ಕೊಂಡ್ರೆ ನಮಗೆ ತುಂಬಾನೇ ಟ್ರಾಫಿಕ್ ಇರುತ್ತೆ. ಅಂತ ಟೈಮಲ್ಲಿ ನಾವು ಕಾರಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ಸೊ ಈ ಒಂದು ಬೈಕ್ ಟ್ಯಾಕ್ಸಿ ಆದ್ರೆ ತುಂಬಾ ಬೇಗ ನಾವು ಮನೆಗಾದ್ರೆ ರೀಚ್ ಆಗ್ಬಿಡ್ತೀವಿ. ಸೊ ಏನೋ ಆದ್ರೆ ತುಂಬಾ ಮಟ್ಟಿಗೆ ಮಿಸ್ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸರ್ವಿಸ್ ನ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕ್ರಾಫ್ಟನ್ ಇಂದ. ಕ್ರಾಫ್ಟನ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ BGMI ನೆನಪಾಗ್ತಾ ಇರುತ್ತೆ, ಅಷ್ಟು ಫೇಮಸ್ ಅಂತಾನೆ ಹೇಳ್ಬೋದು. ಸೊ BGMI ಯಾವಾಗ ಲಾಂಚ್